त्वन्माययाद्धाजन एष अखण्डितः यदन्यदाशास्ते ऋतात्मनो अबुधः यथा चरेत् बालहितं पिता स्वयं तथा त्वमेवार्हसि न समीहितम् त्वन्माययाद्धा जन एष खण्डितः। हरे नारायण राजराजेश्वर, निन्न मायेयिंदलेने एषः जनः ಈ ಲೋಕದ ಹುಟ್ಟಿನ ಚಕ್ರದಲ್ಲಿ ಮತ್ತೆ ಮತ್ತೆ ಸಿಲುಕುವಂತಹ ಈ ಸಂಸಾರಿ ಖಂಡಿತ ತನ್ನ ಸ್ಮೃತಿ ಖಂಡಗೊಳ್ಳುತ್ತೆ, ತನ್ನ ಕರ್ಮದ ಆಲೋಚನೆಗಳು ಖಂಡನೆಗೊಳ್ಳುತ್ತೆ, ತಾನು ಅಂದುಕೊಂಡ ಯಾವುದೂ ನಡೆಯದೆ ಬದುಕೆ ಖಂಡಿತಗೊಂಡಿತು ಅಂತ ಗೊತ್ತು ಆದರೂ ಕೂಡ ತಾನೇ ಅಖಂಡ ಅನ್ನುವ ಭಾವನೆಯಿಂದನೂ ಭಾವನೆಯಿಂದಲೂ ದಡ್ಡನಂತೆ ವರ್ತಿಸ್ತಾ ಇರ್ತಾನೆ. ತ್ವನ್ ಮಾಯೆಯ, ಅದು ನಿನ್ನ ಮಾಯಿ ಅದ್ಧಾ, ಏನಿದು ಅದ್ಭುತ. ಯಾಕೆಂದರೆ ನನ್ನಕ್ಕಿಂತ ಬೇರೆಯವನೊಬ್ಬ ಇದ್ದಾನೆ ಅಂತನ್ನುವುದರ ಅನುಭವವನ್ನು ಪ್ರತಿ ಕ್ಷಣದಲ್ಲೂ ಜೀವ ಮತ್ತೆ ಮತ್ತೆ ಅನುಭವಿಸ್ತಾ ಇದ್ದಾಗಲೂ ನನ್ನ ಏಳಿಗೆಗೆ ನಾನೇ ಶಿಲ್ಪಿ ಅಂತ ತಲೆ ಮೇಲೆ ಕಲ್ಲೆತ್ತಿ ಹಾಕಿಕೊಳ್ಳುವ ಈ ದಡ್ಡತನಕ್ಕೆ ಇನ್ನೇನು ಹೇಳಬೇಕು. ಅಬುಧ ಋತಾತ್ಮನಃ ಅಬುಧ, ಏನು ನಡೆಯಬೇಕು, ಏನು ಸತ್ಯ, ಏನು ಯಥಾವತ್ತಾದದ್ದು ಅದನ್ನೇ ಭಗವಂತ ನಡೆಸ್ತಾನೆ ಅಂತನ್ನುವ ಎಚ್ಚರವನ್ನು ಪಡೆಯದೇ ಇರುವಂತಹ ದಡ್ಡ. ಯದ್ ಅನ್ಯದಾಶಾಸ್ತೆ, ಏನು ನಡೀತಾ ಇರುತ್ತೋ ಅದಕ್ಕೆ ವಿರುದ್ಧವಾಗಿಯೇ ಆಲೋಚನೆ ಮಾಡ್ತಾ ಇರ್ತಾನೆ. ಯಾಕೆಂದರೆ ನಾವು ಅಂದುಕೊಂಡಂತೆಯೇ ಎಲ್ಲ ನಡೆಯುತ್ತೆ ಅಂತ ಭಾವಿಸುವುದರಿಂದಲೇ ಹೆಚ್ಚು ಬಾರಿ ದುಃಖಕ್ಕೆ ಒಳಗಾಗುವುದಾಗುತ್ತೆ. ಏನು ನಡೆಯುತ್ತೋ ಅದರಂತೆ ನಾನು ಇಟ್ಟಾಂಗೆ ಇರುವೆನೋ ಹರಿಯೇ ಅನ್ನುವ ಎಚ್ಚರದಲ್ಲಿ ಇದ್ದವನಿಗೆ ಈ ತೊಡಕುಗಳು ಜೀವನದಲ್ಲಿ ಇಲ್ಲ. ಯಾಕೆಂದರೆ ನಿಜವಾಗಿ ಮಗುವಿನಂತೆ ನಾವು ನಮ್ಮ ಬದುಕನ್ನು ನಡೆಸಬೇಕು. ಹೇಗೆ ಅಂತಂದರೆ, ಯಥಾ ಬಾಲಹಿತಂ ಪಿತಾ ಸ್ವಯಂ ಚರೇತ್. ಹೇಗೆ ತಂದೆ ಮಗುವನ್ನು ನಡೆಸಿಕೊಂಡು ಹೋಗುವಾಗ ಆ ದಾಟಬೇಕಾದಂತಹ ಸಂಕ ಅಥವಾ ತೋಡು ಅಗಲವಾಗಿದ್ದರೆ ಮಗುವನ್ನು ಹಾಗೆ ಎತ್ತಿ ಪಕ್ಕಕ್ಕಿಡ್ತಾನೆ, ಇಲ್ಲ ಅದಕ್ಕೆ ದಾಟ್ಲಿಕ್ಕಾಗುವಷ್ಟೇ ಸಣ್ಣದಾದ ಗೋಷ್ಪದದ ಯಾವುದೋ ಒಂದು ಸಣ್ಣ ನೀರಿನ ತೊರೆಯಾದರೆ ಅಥವಾ ನೀರಿನ ಹರಿವಿನ ಒಂದು ಸಣ್ಣ ಕಾಲುವೆಯಾದರೆ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನು ಬೀಳದಂತೆ ಅದಕ್ಕೆ ನಡಿಲಿಕ್ಕೆ ಆಗುವಷ್ಟೇ ಶಕ್ತಿಯನ್ನು ಎತ್ತಿ ಆ ಬದಿಗೆ ಕೈಯನ್ನು ಹಿಡಿದು ನಡೆಯುವುದು ಅದೇ ನಡೀತಾ ಇರುತ್ತೆ. ಮಗು ಅಂದ್ಕೊಳ್ತಾ ಇರುತ್ತೆ ನಾನೇ ದಾಟಿದೆ ಅಂತ. ಆದರೆ ಕೈ ಹಿಡಿದ ಅಪ್ಪ ಅದನ್ನು ಮಧ್ಯದಲ್ಲಿ ಜಾರಿ ಬೀಳದ ಹಾಗೆ ಇನ್ನೊಂದು ದಂಡೆಗೆ ಅದನ್ನು ಕಾಲಿರಿಸುವಂತೆ ಮಾಡಿರ್ತಾನೆ. ಹಾಗೆ ಬದುಕು ಸಾಧಿಸ್ತಾ ಇರುವಂತಹ ಜೀವ ಎಷ್ಟೋ ಸರ್ತಿ ಎಷ್ಟೋ ಅಪಾಯಗಳನ್ನು ದಾಟಿ ಬಂದಾಗ ನಾನೇ ದಾಟಿದೆ ಅಂತ ಭಾವಿಸ್ತಿರ್ತಾನೆ. ಆದರೆ ಬಾಲಹಿತಂ ಪಿತಾ ಯಥಾಚರೇತ್, ಬಾಲನಿಗೆ ಹಿತವಾದದ್ದನ್ನು ತಂದೆ ಹೇಗೆ ಅದಕ್ಕೆ ಬೇಕಾದ ಅಗತ್ಯಗಳನ್ನು ನಡೆಸ್ತಾ ತೋರಿಸ್ತಾ ಇರ್ತಾನೋ, ಕೆಲವೊಂದು ಬಾರಿ ತಾನೇ ಸೋತಂತೆ ಮಾಡಿ ಮಗುವಿಗೆ ಗೆದ್ದ ಖುಷಿಯನ್ನು ಕೊಡ್ತಾನೆ, ಎಷ್ಟೋ ಬಾರಿ ನಾವು ಅಂದುಕೊಂಡಂತೆ ನಡೆದು ಇದು ನಾನು ಏನು ಯೋಚನೆ ಮಾಡಿದ್ನೋ ಅದು ಪ್ರಕೃತಿಯ ನಿಯಮವನ್ನು ಮೀರಿನೇ ಆದದ್ದು ಅನ್ನುವ ಖುಷಿಯನ್ನೂ ಸಿಗುವಂತೆ ಕೆಲವೊಮ್ಮೆ ಮಾಡುತ್ತಾನೆ. ತಥಾತ್ವಂ ಅರ್ಹಸಿ ನ ಸಮೀಹಿತಂ, ನಮ್ಮ ಬದುಕಿನ ಎಲ್ಲ ನಡೆಗಳು ನಮ್ಮ ಕೈಯಿಂದಲೇ ನಡೆಯಿತು ಅನ್ನುವ ಹಾಗೆಯೂ ನೀನು ಭಾವನೆ ಬರುವಂತೆ ಅಷ್ಟು ಪ್ರೀತಿಯಿಂದ ಕಾಪಾಡುತ್ತಾ ಇದ್ದದ್ದನ್ನು ಅದು ನಿನ್ನ ಕಾಪಾಡುವಿಕೆ ಅಂತ ಅಂದುಕೊಳ್ಳದೆ ನಮ್ಮ ಸಾಮರ್ಥ್ಯದ ಬಲ ಅಂತ ಅಹಂನ ಮಧ್ಯದಲ್ಲಿ ಸಿಲುಕಿ ಅಮೂಢ ಅಬುಧ ಖಂಡಿತ ದಡ್ಡತನದಿಂದ ಸಮ್ಮೂಢನಾಗಿ ಜೀವನವನ್ನು ಹಾಳು ಮಾಡಿಕೊಳ್ತೇನೆ ಅಂತ ರಾಜರಾಜೇಶ್ವರ ರೂಪವನ್ನು ಎದುರುಗೊಂಡಂತಹ ಪೃಥು ಚಕ್ರವರ್ತಿ, ತನ್ನಿಂದ ಏನೋ ಈ ಭೂಮಿಯಲ್ಲಿ ಹಸುಗಳನ್ನು ಕರು ಎದುರಿಗೆ ಇಟ್ಟು ಕರೆದಾಗ ಹೇಗೆ ಅದು ಸಲೀಸಾಗಿ ಹಾಲನ್ನು ಇಳಿಸುತ್ತೋ ಹಾಗೆ ಬೆಟ್ಟಗಳಿಂದ ಸಂಪತ್ತು ಸಿಕ್ಕಿತು, ನದಿಗಳಿಂದ ಬೇಕಾದ ನೀರು ಸಿಕ್ಕಿತು, ಭೂಮಿಯಿಂದ ಬೇಕಾದ ಬೆಳೆ ಸಿಕ್ಕಿತು, ಇದೆಲ್ಲ ನಾನು ಮಾಡಿದ್ದು ಅಂತ
ನನ್ನ ಮನಸ್ಸಿನಲ್ಲಿ ಭಾವನೆ ಬರುವಂತೆ ಆಗಿದ್ರೂ ನಿನ್ನ ಅನುಗ್ರಹದಿಂದ ತಂದೆ ಮಗುವನ್ನು ಎತ್ತಿ ಪಕ್ಕಕ್ಕೆ ಇರಿಸಿದಂತೆ ನೀನು ಇರಿಸಿದ್ದಿ ಅನ್ನೋದನ್ನು ಮರೆಯದಂತೆ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆಗಳು ಅಂತ ಋತು ಚಕ್ರವರ್ತಿ ತನ್ನೊಳಗೆ ನೆಲೆಸಿ ನಡೆಸಿದ ಎಲ್ಲ ಕರ್ತವ್ಯವನ್ನು ರಾಜರಾಜೇಶ್ವರನಿಗೆ ಒಪ್ಪಿಸಿ ಸಮರ್ಪಿಸುವ ಮಾತು. ಉತ್ತಿಷ್ಠ ನರಸಿಂಹ.